ಪ್ರಿಯ ವೀಕ್ಷಕರೇ, ಪ್ರಯತ್ನಶೀಲತೆ ಎಂಬುದು ಯಶಸ್ಸಿನ ಗುಟ್ಟು. ಹಾಗಾದರೆ ಪ್ರಯತ್ನಶೀಲತೆ ಎಂದ್ರೇನು? ಜೀವನದ ಗುರಿಯನ್ನು ಸಾಧಿಸುವಲ್ಲಿ ಮತ್ತು ಹಿಡಿದ ಕೆಲಸವನ್ನು ತುದಿ ಮುಟ್ಟಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸುಖ ಸಂತೋಷಗಳನ್ನು ತ್ಯಾಗ ಮಾಡಲು ಅವರು ಹಿಂಜರಿಯುವುದಿಲ್ಲ, ಅಥವಾ ಅವುಗಳೊಂದಿಗೆ ರಾಜಿ ಮಾಡಿಕೊಳ್ಳಲು ಅವರು ಸಿದ್ಧ. ಗುರಿ ಎದುರು ಉಳಿದಿದ್ದೆಲ್ಲವೂ ಅವರಿಗೆ ಗೌಣ. ಅವರೇ ಪ್ರಯತ್ನಶೀಲರು. ನಮ್ಮ ಜೀವನದಲ್ಲಿಯೂ ಹಾಗೆ, ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡಿಕೊಂಡರೆ ಹಿಡಿದ ಕೆಲಸ ಸಾಧಿಸಲಾಗದು. ಗುರಿಯತ್ತ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಯಶದ ಕಿರುನಗೆ ಬೀರಲು ಸಾಧ್ಯ. ಹೀಗೆಂಬುದನ್ನು ತಮ್ಮ 50ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ತಮ್ಮ ಗುರಿಯನ್ನು ಸಾಧಿಸಿ ತೋರಿಸಿರುವ ಸಾಧಕರನ್ನು ತಮಗೆ ಪರಿಚಯಿಸುತ್ತಿರುವೆ. ಆ ಸಾಧಕರು ಯಾರು ಅಂತೀರಾ? ಅವರೇ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ನಗರದ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಶ್ರೀ ಮಹಾವೀರ್ ನಿಲಜ್ಗೆಯವರು. ಪ್ರಿಯ ವೀಕ್ಷಕರೇ, ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನು ಬೆಳೆಸುವ ದೊಡ್ಡ ಗುಣವಿರುತ್ತದೆಯೋ ಆ ವ್ಯಕ್ತಿ ತನಗರಿವಿಲ್ಲದಂತೆಯೇ ಬಹು ಎತ್ತರಕ್ಕೆ ಬೆಳೆಯುತ್ತಾರೆ ಎಂಬ ಮಾತು 100ಕ್ಕೆ 100ರಷ್ಟು ಸತ್ಯ. ಯಾಕೆ ಮಾತು ಅಂತೀರಾ? ಈ ಮಾತಿಗೆ ತಕ್ಕುದಾದ ವ್ಯಕ್ತಿಯೋರ್ವರು ನಮ್ಮ ಜೊತೆಗಿದ್ದಾರೆ. ಅವರೇ ಮಹಾವೀರ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಶ್ರೀ ಮಹಾವೀರ ನಿಲಜ್ಗೆಯವರು. ಬನ್ನಿ, ಅವರೊಂದಿಗೆ ಮಾತನಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸತ್ಯಂ ವಾಹಿನಿಗೆ ಸ್ವಾಗತ. ತಮಗೆ ಪ್ರಪ್ರಥಮವಾಗಿ ತಮಗೆ 50ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಧನ್ಯವಾದ. ಸರ್, ಈಗ ತಾವು ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದಾಗ ತಮಗೆ ಇರತಕ್ಕಂಥ ವಯಸ್ಸೆಷ್ಟು ಸರ್? ಆಗ ನಾನು ಮೊದಲು ವ್ಯಾಪಾರ ಕ್ಷೇತ್ರಕ್ಕೆ ಕಾಲಿಟ್ಟಾಗ ನನ್ನ ವಯಸ್ಸು 20. ಅದನಂತರ ನಮ್ಮ ತಂದೆಯವರು ಸ್ಥಾಪಿಸಿದಂಥ ಮಹಾವೀರ ಎಲೆಕ್ಟ್ರಿಕಲ್ ವರ್ಕ್ಸ್ ಎಂಬ ವಿದ್ಯುತ್ ಗುತ್ತಿಗೆದ ಕೆಲಸಗಾರ ಹಾಗೂ ವಿದ್ಯುತ್ ಅಂಗಡಿ ಎನ್ನು ಸುಮಾರು ಅವರು 1970 ಆಚೆಯಲ್ಲಿ ಸ್ಥಾಪಿಸಿದಂಥ ಒಂದು ಅಂಗಡಿಯಲ್ಲಿ ನಾನು ಪ್ರಥಮವಾಗಿ ವ್ಯಾಪಾರ ಕ್ಷೇತ್ರವನ್ನು ಆಯ್ದುಕೊಂಡೆ. ಸೊ ಪ್ರಥಮವಾಗಿ ತಾವು ವ್ಯಾಪಾರವನ್ನು ಪ್ರಾರಂಭ ಮಾಡಿದ್ರಿ? ವ್ಯಾಪಾರವನ್ನು ಪ್ರಾರಂಭ, ಮೊದಲಿಗೆ ತಾವು ಪ್ರಾರಂಭಿಸಿದ್ದು ವ್ಯಾಪಾರ. ತದಾದ ನಂತರ ಮೊದಲು ಪ್ರಾರಂಭಿಸಿರತಕ್ಕಂತಹ ವೃತ್ತಿಯಿಂದ ದೊರೆತ ಅನುಭವ ಆಗಿತ್ತು ಸರ್? ವ್ಯಾಪಾರ ವೃತ್ತಿಯಲ್ಲಿ ತಮ್ಮ ಅನುಭವ ಹೇಗಿತ್ತು ಅಂತ. ಮೊದಲಿಗೆ ವ್ಯಾಪಾರ ವೃತ್ತಿ ಜೊತೆ ಜೊತೆಗೇನೆ ಸುಮಾರು 2 ವರ್ಷಗಳ ನಂತರ ಇರಬಹುದು, ನಮ್ಮ ತಂದೆಯವರು ಮಹಾವೀರ್ ಎಲೆಕ್ಟ್ರಿಕಲ್ಸ್ ಎಂಬ ಈ ಅಂಗಡಿಯ ಹೊರತಾಗಿಯೂ ನೀನು ಮತ್ತೊಂದೇನಾದರೂ ಉದ್ಯೋಗ ಮಾಡಬೇಕೆಂಬ ಒಂದು ಸದಿಚ್ಛೆಯೊಂದಿಗೆ ನನಗೆ ಮಹಾವೀರ್ ಟ್ರಾನ್ಸ್ಪೋರ್ಟ್ ಎಂಬ ಒಂದು ಸಾರಿಗೆ ಕ್ಷೇತ್ರವನ್ನು ಆಯ್ದುಕೊಳ್ಳಲು ತಿಳಿಸಿದರು. ಸುಮಾರು ಆಗಿನ ಒಂದು ನನ್ನ ಸಣ್ಣ ವಯಸ್ಸಿನಲ್ಲಿ ಸುಮಾರು 1-2 ಟ್ರಕ್ಗಳನ್ನು ನನಗೆ ಒಂದು ಹಣಕಾಸು ಸಂಸ್ಥೆಯಲ್ಲಿ ಸಾಲ ಕೊಡಿಸುವ ಮುಖಾಂತರ ಒಂದು ನನ್ನನ್ನು ಸಾರಿಗೆ ಕ್ಷೇತ್ರದ ವ್ಯವಹಾರಕ್ಕೆ ಕಳಿಸಿಕೊಟ್ರು. ಆ ಒಂದು ಸಾರಿಗೆ ಕ್ಷೇತ್ರದಲ್ಲಿ ನಾನು ಸುಮಾರು 2 ಟ್ರಕ್ಗಳನ್ನು ಇಟ್ಟುಕೊಂಡು ವ್ಯಾಪಾರ ಕ್ಷೇತ್ರದ ಅನುಭವದ ಜೊತೆ ಜೊತೆ ಸುಮಾರು ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ಗೋವಾ ರಾಜ್ಯ ಇರ್ಬೋದು, ಆ ಟ್ರೆಕ್ನಲ್ಲಿ ಒಂದು ವಾಹನ ಚಾಲಕರಿಗೆ ನಾನು ಸುತ್ತಾಡಿದಾಗ ಒಂದು ಪುಸ್ತಕ ಓದುವರ ಜೊತೆ ಜೊತೆ ಈ ಜಗತ್ತನ್ನು ಸುತ್ತಬೇಕನ್ನೋ ಒಂದು ಅನುಭವದಿಂದ ನನಗೆ ಆ ಸಿಕ್ಕಂಥ ಅನುಭವ ಬಹಳ ಇದೆ. ಅಂದರೆ ದೇಶ ಸುತ್ತು ಕೋಶ ಓದುವಂತಕ್ಕಂತಹ ಒಂದು ನಾಣ್ಣುಡಿಯಂತೆ ತಾವು ಆ ವಯಸ್ಸಿನಲ್ಲಿ ತಮ್ಮ ವಾಹನದ ತಾವು ಖರೀದಿಸತಕ್ಕಂಥ ಟ್ರಕ್ಗಳ ಮುಖಾಂತರ ತಾವು ಹೋಗ್ತಾ ಇದ್ರಿ, ನೋಡ್ತಾ ಇದ್ರಿ, ಆ ಜ್ಞಾನ ತುಂಬಾ ಅನುಕೂಲ ಆಯಿತು ಅಂತಕ್ಕಂಥದ್ದು. ಅದನ್ನು ಹೊರತುಪಡಿಸಿ ನೋಡೋದಾದರೆ ತಾವುಗಳು ಸಹಕಾರಿ ಮತ್ತು ಶಿಕ್ಷಣ ಕ್ಷೇತ್ರಗಳಿಗೆ ಪಾದಾರ್ಪಣೆ ಮಾಡಿದಾಗ ತಮಗೆ ಇನ್ನೂ ಸಣ್ಣ ವಯಸ್ಸು, ಹೌದಾ? ಈ ಜವಾಬ್ದಾರಿಗಳನ್ನು ತಮ್ಮ ತಂದೆಯವರು ತಮಗೆ ವಹಿಸಿಕೊಟ್ಟಾಗ ಆಗ ನಿಮ್ಗೆ ಏನು ಅನ್ನಿಸ್ತು ಅಂತಕ್ಕಂಥದ್ದು? ಸುಮಾರು 2000 ಹಿಡಿದು ಈ ಒಂದು ಸಹಕಾರಿ ಕ್ಷೇತ್ರಕ್ಕೆ ನನ್ನನ್ನು ಮಹಾವೀರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಎಂಬ ಒಂದು ಹಣಕಾಸು ಸಂಸ್ಥೆಯನ್ನು ಜವಾಬ್ದಾರಿಯನ್ನು ನಮ್ಮ ತಂದೆಯವರು ಹಾಗೂ ನಮ್ಮ ತಂದೆಯವರ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅನುಭವಗಳು ಈ ಒಂದು ಕ್ಷೇತ್ರಕ್ಕೆ ನನ್ನನ್ನು ಅಧ್ಯಕ್ಷನಾಗಿ ಸುಮಾರು 2000 ಈ ಕ್ಷೇತ್ರಕ್ಕೆ ನನ್ನ ಅಧ್ಯಕ್ಷನಾಗಿ ಕೂಡಿಸಿದರು. ಆಗ ನಂದ ಆ ಕ್ಷೇತ್ರದಲ್ಲಿ ಒಂದು ಅನುಭವದ ಕೊರತೆಯೂ ಇತ್ತು, ಅದರ ಜೊತೆ ನನ್ನ ವಯಸ್ಸು ಭಾಳ ಕಡಿಮೆ ಇತ್ತು. ಹೌದು ಹೌದು. ಆದರೂ ಸಹ ಈ ಮೊದಲಿದ್ದ ನನ್ನ ವ್ಯಾಪಾರ ಕ್ಷೇತ್ರ ಇರ್ಬೋದು, ಸಾರಿಗೆ ಕ್ಷೇತ್ರ ಇರ್ಬೋದು, ಹಾಗೂ ನಮ್ಮ ತಂದೆಯವರ ಒಂದು ಈ ಮುಂಚೆ ಸುಮಾರು ಲಕ್ಷ್ಮೀ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಎಂಬ ಸಂಸ್ಥೆಯ ಅಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಿಸುತ್ತಿದ್ದರು. ಆ ಒಂದು ಕಾರ್ಯನಿರ್ವಹಿಸುವಾಗ ಅನೇಕ ಸಹಕಾರಿಗಳ ಒಂದು ಒಡನಾಟ ಅವರಿಗಿತ್ತು. ಆ ಒಂದು ಸಹಕಾರಿ ಕ್ಷೇತ್ರ ಒಡನಾಟಗಳ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಮಹಾವೀರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅಧ್ಯಕ್ಷರ ಒಂದು ಜವಾಬ್ದಾರಿಯನ್ನು ನಾನು ವಹಿಸಿಕೊಂಡೆ. ಆ ಒಂದು ಜವಾಬ್ದಾರಿಯನ್ನು ಹಂತವಾಗಿ ಯಶಸ್ವಿ ಮಾಡಿಕೊಂಡು ಬಂದೆ. ಒಳ್ಳೆಯದು ಸರ್. ಈಗ ನೋಡೋದಾದರೆ ತಾವುಗಳು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನು ಗೈದಿರ್ತೀರಿ.
ಹೌದಾ? ಅದನ್ನು ಹೊರತುಪಡಿಸಿ ಇದಕ್ಕೆ ತಮ್ಮ ಪ್ರಯತ್ನ ಕಾರಣ ಅಂತ ಜನ ಅಂದ್ಕೊಳ್ತಾರೆ, ಅದಕ್ಕೆ ತಾವೇನು ಹೇಳಿ ಬಯಸ್ತೀರಿ? ಮೊದಲನೆಯದಾಗಿ ಸಹಕಾರಿ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ವ್ಯಾಪಾರಿ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಮಾಡುವ ಮನಸ್ಸು ಮುಖ್ಯ. ನಿಜ ಸರ್, ನಿಜ ನಿಜ. ದೃಢ ಸಂಕಲ್ಪದೊಂದಿಗೆ ಒಂದು ಯಾವುದೇ ಕ್ಷೇತ್ರದಲ್ಲಿ ನಾವು ಕಾರ್ಯನಿರ್ವಹಿಸಿದರೆ ಆ ಕಾರ್ಯಕ್ಷೇತ್ರದಲ್ಲಿ ನಾವು ಯಶಸ್ವಿ ಆಗ್ತೀವಿ. ಅದೇ ಒಂದು ನಾನು ಈಗ ಸಹಕಾರಿ ಕ್ಷೇತ್ರದಲ್ಲಿ ಬೆಳೆಯಲು ಅನುಕೂಲವಾಯಿತು. ಕಟ್ಟುನಿಟ್ಟಾಗಿರ್ತಕ್ಕಂತಹ ಒಂದು ಸಂಕಲ್ಪವನ್ನ ಮಾಡಿಬಿಟ್ಟು ತಾವು ಇದನ್ನ ಉತ್ತಮ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಿರ್ತಾರ ಅಂತಕ್ಕಂಥದ್ದು. ಅದನ್ನು ಹೊರತುಪಡಿಸಿ ನೋಡೋದಾದ್ರೆ ತಾವುಗಳು ಆಡಳಿತದಲ್ಲಿ ತುಂಬಾ ಕಟ್ಟುನಿಟ್ಟಾಗಿರ್ತೀರಿ, ತುಂಬಾ ಸ್ಟ್ರಿಕ್ಟ್ ಆಗಿರ್ತೀರಿ ಅಂತಕ್ಕಂತಹ ಮಾತಿದೆ. ಮತ್ತು ತಾವು ಸಿಡುಕು ಅಂತಕ್ಕಂತಹ ಭಾವನೆ ಕೂಡ ಜನರಲ್ಲಿದೆ, ಹಾಗೂ ಅಷ್ಟೇ ವಿನಯಶೀಲರು ಹೌದು ಆ ರೀತಿ ಜನರು ಹೇಳ್ತಾರೆ. ಅದಕ್ಕೆ ನೀವೇನು ಹೇಳಿ ಬಯಸ್ತೀರಿ? ಮೊದಲನೆಯದಾಗಿ ಒಂದು ಸಹಕಾರಿ ಕ್ಷೇತ್ರ ನಡೆಸುತ್ತಿರುವಾಗ ಸಾರ್ವಜನಿಕವಾಗಿ ಒಂದು ಹಣಕಾಸಿನ ವ್ಯವಸ್ಥೆ ಇಲ್ಲಿ ಇರೋದ್ರಿಂದ ಜನರಿಂದ ನಾವು ಠೇವವನ್ನು ಸ್ವೀಕರಿಸಿರ್ತೀವಿ. ಯಾರಿಗೆ ಸಾಲ ಸಹಕಾರಿಯ ಅನುಕೂಲ ಇದ್ದವರು ಸಹಕಾರಿಯಲ್ಲಿ ಡಿಪಾಸಿಟ್ ಮಾಡಿರ್ತಾರೆ, ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ನಾವು ಸಾಲ ಕೊಟ್ಟಿರ್ತೀವಿ. ಇದೇ ಸಹಕಾರಿ ಕ್ಷೇತ್ರದ ಮೂಲ ಗುರಿ. ಈ ಒಂದು ಸಂಸ್ಥೆಯನ್ನು ನಡೆಸುವಾಗ ಯಾವುದೇ ಆಡಳಿತ ದೃಷ್ಟಿಯಿಂದ ನಾವು ಕೆಲವೊಂದು ಕಠಿಣವಾಗಿ ವರ್ತಿಸಬೇಕಾಗ್ತದೆ, ಅದು ಅನಿವಾರ್ಯನೂ ಇದೆ. ಯಾಕಂದರೆ ಅದು ಸಾರ್ವಜನಿಕ ಆಸ್ತಿ. ಆದ್ದರಿಂದ ಕೆಲವೊಂದು ವಿಷಯಗಳಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಕಠಿಣವಾಗಿ ವರ್ತಿಸ್ತೀವಿ. ಅಂದ್ರೆ ತಮ್ಮ ಬೆಳವಣಿಗೆಗೆ ಈ ಒಂದು ಗುಣ ಅವಶ್ಯಕ ಅಂತ ಸಹಕಾರಿ ರಂಗಕ್ಕೆ ಇದು ಬೇಕೇ ಬೇಕು. ಸಾರ್ವಜನಿಕ ಕ್ಷೇತ್ರದಲ್ಲಿ ಜನರ ಒಂದು ಆಸ್ತಿ ಇರೋದ್ರಿಂದ ಅದನ್ನ ನಾವು ಕವಲ ಮಾಡೋದ್ರಿಂದ ಅದನ್ನ ನಾವು ಸ್ವಲ್ಪ ನಮಗೆ ಅದು ಬೇಡ ಎನಿಸಿದ್ರು ಸಹ ಆ ರೀತಿ ನಾವು ಸ್ವಲ್ಪ ಅನಿವಾರ್ಯತೆ ಇರುತ್ತೆ. ಹೌದು ಸರ್. ಇದನ್ನು ಹೊರತುಪಡಿಸಿ ನೋಡೋದಾದ್ರೆ ನಿಮ್ಮ ದಿನನಿತ್ಯದ ದಿನಚರಿ ಪ್ರಾರಂಭ ಆಗೋದು ಯಾವಾಗ ಮತ್ತೆ ಮುಕ್ತಾಯ ಆಗೋದು ಯಾವಾಗ ಅಂತಕ್ಕಂಥದ್ದು? ಸರ್, ನಾನು ಮೊದಲಿನಿಂದಲೂ ಸುಮಾರು ಬೆಳಿಗ್ಗೆ 5:30 ಸುಮಾರಿಗಿಂತ ನನ್ನ ಈ ಒಂದು ಪ್ರಾರಂಭ ಆಗ್ತದೆ. ನಾನು ಮೊದಲನೇದಾಗಿ ನಮ್ಮ ಕೃಷಿ ಕ್ಷೇತ್ರ ಇರ್ಬೋದು, ವಾಕಿಂಗ್ ಜೊತೆ ಜೊತೆನೆ ಕೃಷಿ ಕ್ಷೇತ್ರವನ್ನು ಹುಕ್ಕೇರಿ ಇರ್ಬೋದು, ಎರ್ನಾಳ ಇರ್ಬೋದು, ನಮ್ಮ ಅಗ್ರಿಕಲ್ಚರ್ ಎರಡು ಊರಲ್ಲಿದ್ದೀರಿ, ಹುಕ್ಕೇರಿ ಮತ್ತು ಎರ್ನಾಳದಲ್ಲಿರೋದ್ರಿಂದ ಬೆಳಗ್ಗೆ 6:00 ಒಂದು 8:00-8:30 ಒಂದು ಈ ಕೃಷಿ ಕ್ಷೇತ್ರದಲ್ಲಿ ಸುತ್ತಾಡೋದು, ಅದರ ನಂತರ ಈ ಶಿಕ್ಷಣ ಸಂಸ್ಥೆ ಕಡೆ ಹೋಗೋದು, ಹೀಗೆ ಅಂತ ಸಹಕಾರಿ ಕ್ಷೇತ್ರ, ಅದ ನಂತರ ಈ ಒಂದು ಪುರಸಭೆಯ ಒಂದು ಕೆಲಸಗಳನ್ನು ಇವನ್ನೆಲ್ಲ ಮಾಡೋದ್ರು ಸಂಜೆ 9:00-9:30 ನಾವು ಕೆಲಸ ಮಾಡ್ತೀವಿ. ಒಟ್ಟಾರೆಯಾಗಿ ದಿನದಿಂದಾಗಿ ಒಂದು 12 ತಾಸು ನಾವು ಕೆಲಸ ಮಾಡುವಂತ ಒಳ್ಳೆಯದು. 10-12 ತಾಸು ಕೆಲಸ ಮಾಡಿ ಎನರ್ಜೆಟಿಕ್ ಆಗಿದ್ದೀರಿ ಅಂತಕ್ಕಂಥದ್ದು. ಅದನ್ನು ಹೊರತುಪಡಿಸಿ ನೋಡೋದಾದ್ರೆ ತಾವೀಗ ಸಹಕಾರ ಹಾಗೂ ಶಿಕ್ಷಣ ಕ್ಷೇತ್ರಗಳನ್ನು ಹೊರತುಪಡಿಸಿ ಧಾರ್ಮಿಕ ಕ್ಷೇತ್ರಕ್ಕೆ ಏನೇನು ಕೊಡುಗೆಗಳನ್ನು ನೀಡಿದ್ದೀರಿ? ನಾನು ಮೊದಲಿಗೆ 2000 ಇಸ್ವಿಯಲ್ಲಿರ್ಬೋದು ನಮ್ಮ ತಂದೆಯವರು ಜಿನಮಂದಿರವನ್ನು ಜೀರ್ಣೋದ್ಧಾರ ಮಾಡಬೇಕೆಂಬ ಒಂದು ಸಂಕಲ್ಪ ಮಾಡಿದ್ದಿರಾಗ ಅದು ಹಳ್ಳದಕೇರಿ 1008 ಪಾರ್ಶ್ವನಾಥ್ ದಿಗಂಬರ್ ಜೈನ್ ಮಂದಿರದ ಆವಾಗಿನ ಕಾಲದಲ್ಲಿ ಅದು ಜೀರ್ಣಾವಸ್ಥೆಯಲ್ಲಿತ್ತು. ಅದನ್ನು ಜೀರ್ಣಾವಸ್ಥೆಯಲ್ಲಿದ್ದ ಜೀರ್ಣೋದ್ಧಾರ ಮಾಡಬೇಕಪ್ಪ ನೀನು ಅಂತ ಒಂದು ನಂಗೆ ತಿಳಿಸಿದಾಗ ಆ ಒಂದು ಪ್ರಥಮವಾಗಿ ಆ ಒಂದು ಜೈನ ಬಸದಿಯನ್ನು ಸುಮಾರು ಆಗಿನ ಕಾಲದಲ್ಲಿ ಒಂದು 60-70 ಲಕ್ಷ ಒಂದು ಸಾರ್ವಜನಿಕರಿಂದ ದೇಣಿಗೆ ಸಂಗ್ರಹಿಸುವ ಮೂಲಕ ಆ ಒಂದು ಬಸದಿಯನ್ನು ಜೀರ್ಣೋದ್ಧಾರ ಮಾಡಿ ಅದೇ ಇಸ್ವಿಯಲ್ಲಿ ನಾನು ಅತ್ಯಂತ ವಿಜೃಂಭಣೆಯಿಂದ ಒಂದು ಪಂಚಕಲ್ಯಾಣ ಮಹೋತ್ಸವ ಮಾಡುವ ಮುಖಾಂತರ ಆ ಒಂದು ಕಾರ್ಯನ ಮಾಡಿದರೆ ಆ ನಂತರ 2015 ಜೈನೇತರವಾದ ಒಂದು ಬೆನ್ವಾಡ್ ಗ್ರಾಮದಲ್ಲಿ ಅಲ್ಲಿ ಜೈನ ಬಸದಿ ಇದ್ದರೂ ಸಹ ಜೈನರ ವಸತಿ ಇರಲಿಲ್ಲ, ಅಲ್ಲಿಯೂ ಸಹ ಒಂದು ಪುರಾತನವಾದ ಒಂದು ಜೈನ ಬಸದಿಯು ಶಿಥಲಾವಸ್ಥೆಯಲ್ಲಿ ಇತ್ತು. ಅದನ್ನು ಜೀರ್ಣೋದ್ಧಾರ ಮಾಡುವ ಮುಖಾಂತರ ಅಲ್ಲಿ ಪಂಚಕಲ್ಯಾಣ ಮಹಾಮಹೋತ್ಸವವನ್ನು ಯಶಸ್ವಿ ಮಾಡುವ ಮುಖಾಂತರ ಎರಡು ಕಾರ್ಯಗಳಾದವು ರೀ. ಅದರ ನಂತರ ನನ್ನ ಸ್ವಗ್ರಾಮವಾದ ಎರ್ನಾಳದಲ್ಲಿ ಸುಮಾರು 2019 ಫೆಬ್ರವರಿಯಿಂದ ನಮ್ಮ ಜೈನ ಧರ್ಮದ ಪ್ರಥಮಾಚಾರ್ಯರಾದ ಶಾಮುನಿ ಕುಲಪಿತಾಮಹ ಶಾಂತಿ ಸಾಗರ ಮಹಾರಾಜರು ದೀಕ್ಷಾ ಊರ್ರೆ ಇದು ಹಾಗೂ ನನ್ನ ಸ್ವಗ್ರಾಮ. ಇಲ್ಲಿ ರಾಷ್ಟ್ರ ಆಚಾರ್ಯ ಶ್ರೀ ವರ್ಧಮಾನ್ ಸಾಗರವರು ಚಾತುರ್ಮಾಸ ಮಾಡಬೇಕು ಒಂದು ದೃಢ ಸಂಕಲ್ಪದೊಂದಿಗೆ ಆ ಗ್ರಾಮಕ್ಕೆ ಆಗಮಿಸಿದಾಗ ಆ ಒಂದು ಶಾಂತಿ ಸಾಗರ ಶತಮಾನೋತ್ಸವ ಸಮಿಶ ಮಹೋತ್ಸವವನ್ನು
ಇನ್ನುಳಿದಂಥ ಜೈನ ಎಲ್ಲ ಸಮಾಜದ ಮುಖಂಡರೊಂದಿಗೆ ಕೂಡಿ ಆ ಒಂದು ಒಂದು ವರ್ಷ ಪೂರ್ತಿ ಯಶಸ್ವಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೀವಿ. ಧಾರ್ಮಿಕ ಕ್ಷೇತ್ರದಲ್ಲೂ ತಮ್ಮ ಕೊಡುಗೆ ಅಪಾರ ಅಂತಕ್ಕಂಥದ್ದು ನಾವು ತಿಳಿದಿದ್ವಿ, ತಮ್ಮಿಂದ ಕೂಡ ಈಗ ಕೇಳ್ಪಟ್ವಿ. ಅದನ್ನು ಹೊರತುಪಡಿಸಿ ನೋಡೋದಾದರೆ ತಾವು ಹುಕ್ಕೇರಿ ಪುರಸಭೆಗೆ ಸತತವಾಗಿ 3 ಬಾರಿ ಸದಸ್ಯರಾಗಿ ಆಯ್ಕೆಯಾಗ್ತೀರಿ. ಈ ನಿಟ್ಟಿನಲ್ಲಿ ಹುಕ್ಕೇರಿ ನಗರಕ್ಕೆ ತಮ್ಮ ಸೇವೆ ಏನು? ನಾನು ಪ್ರಥಮವಾಗಿ ಪುರಸಭೆ ಸದಸ್ಯನಾಗಿ ಆಯ್ಕೆಯಾಗಿದ್ದಾಗ 2005 ನಾನು ಇಲ್ಲಿಯವರೆಗೆ ಪುರಸಭೆ ಸದಸ್ಯನಾಗಿ ವಿವಿಧ ವಾರ್ಡ್ಗಳಲ್ಲಿ ಆಯ್ಕೆಯಾಗ್ತಾ ಬಂದಿದ್ದೀನಿ. ನಾನು ಪುರಸಭೆ ಸದಸ್ಯನಾದ ನಂತರ ಹುಕ್ಕೇರಿ ಒಂದು ನಗರಕ್ಕೆ 24/7 ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಮತ್ತು ಈ ಬೀದಿ ದೀಪಗಳ ಒಂದು ಎಲ್ಲ ಆಗಿಂತ ಒಂದು ನವೀಕೃತ ಮರ್ಕ್ಯೂರಿ ಬಲ್ಬ್ಗಳನ್ನು ಹಾಕೋ ಮುಖಾಂತರ, ಮತ್ತು ಈ ನಗರೋತ್ಥಾನದಲ್ಲಿ ಎಲ್ಲ 23 ವಾರ್ಡ್ಗಳಲ್ಲಿ ಪೇವರ್ಸ್ಗಳನ್ನು ಅಳವಡಿಸೋ ಮುಖಾಂತರ ಒಂದು ಹುಕ್ಕೇರಿ ಪುರಸಭೆಗೆ ಒಂದು ವಿಶೇಷವಾದ ಒಂದು ಸೇವೆಯನ್ನು ಸಲ್ಲಿಸಿದ್ದೆ. ಹೌದು, ತಾವು ಸಲ್ಲಿಸಿದ್ದೀರಿ, ಸಲ್ಲಿಸ್ತಾನೂ ಇದ್ದೀರಿ, ಅದು ಜನರಿಗೂ ಕೂಡ ಅದು ಗಮನದಲ್ಲಿದೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ. ಅದನ್ನು ಹೊರತುಪಡಿಸಿ ನೋಡೋದಾದರೆ ತಾವೀಗ ಧಾರ್ಮಿಕ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಸಹಕಾರಿ ಕ್ಷೇತ್ರಗಳನ್ನು ಹೊರತುಪಡಿಸಿ ತಮ್ಮ ಸಾಮಾಜಿಕ ಕಾರ್ಯಗಳೇನೇನು ಸರ್? ಸಾಮಾಜಿಕ ಕಾರ್ಯಗಳು ನನ್ನ ಸಂಸ್ಥೆ ವತಿಯಿಂದ ಈಗಾಗಲೇ ಹುಕ್ಕೇರಿ ನಗರದಿಂದ ಬೆಳಗಾವಿಯ KLA ಆಸ್ಪತ್ರೆ ಇರ್ಬೋದು ಅಥವಾ ಘಟಪ್ರಭಾ ಆಸ್ಪತ್ರೆ ಉಚಿತವಾಗಿ ಒಂದು ಆಂಬ್ಯುಲೆನ್ಸ್ ಒಂದು ಸೇವೆ ನೀಡ್ತಾ ಇದ್ದೀವಿ ರೀ. ಅದು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಈ ಗರ್ಭಿಣಿಯರು ಇರ್ಬೋದು ಅಥವಾ ಯಾರೇ ಆಕ್ಸಿಡೆಂಟ್ ಆದಲ್ಲಿ ಆ ಒಂದು KLAಗೆ ತಲುಪಿಸುವಂಥ ಕಾರ್ಯವನ್ನು ಆಂಬ್ಯುಲೆನ್ಸ್ ಮುಖಾಂತರ ಸುಮಾರು 3 ವರ್ಷಗಳಿಂದ ಮಾಡ್ಕೋ ಬಂದಿದ್ದೀವಿ ರೀ. ಕಳೆದ ಆಗಸ್ಟ್ 2019 ಹುಕ್ಕೇರಿ ನಗರದಲ್ಲಿ ಸುರಿದಂಥ ಭಾರೀ ಮಳೆಯಲ್ಲಿ ಅನೇಕ ಮನೆಗಳು ನೆಲಕಚ್ಚಿದವ್ರು. ಆಗ ಸುಮಾರು ನನ್ನ ಸಂಸ್ಥೆ ವತಿಯಿಂದ 2 ವಯೋವೃದ್ಧಿರ್ತಕ್ಕಂಥ 2 ಮನೆಗಳನ್ನು ಮರು ನಿರ್ಮಾಣ ಮಾಡುವ ಮುಖಾಂತರ ಅವ್ರನ್ನ ಅಲ್ಲಿ ವಾಸಕ್ಕಾಗಿ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಅಂದರೆ ನಿರ್ಗತಿಕರಿಗೆ ಸೂರನ್ನು ಕೂಡ ಕಲ್ಪಿಸಿ ಕೊಟ್ಟಿದ್ದೀರಿ. ಪ್ರವಾಹದ ಪರಿಸ್ಥಿತಿಯಲ್ಲಿ ನಿರ್ಗತಿಕರಾದಂತಹವ್ರಿಗೆ ಸೂರು ಕಲ್ಪಿಸಿ ಕೊಟ್ಟಿದ್ದೀರಿ. ಅದು ಹೆಮ್ಮೆಯ ವಿಷಯ ಕೂಡ. ಅದನ್ನು ಹೊರತುಪಡಿಸಿ ನೋಡೋದಾದರೆ ತಮ್ಮ ಸಂಸ್ಥೆಗಳು ಅತ್ಯಂತ ಸುಸಜ್ಜಿತವಾಗಿ ತಾವು ಅವುಗಳಲ್ಲಿ ಕಾರ್ಯನಿರ್ವಹಣೆ ಮಾಡ್ತಿರ್ತಕ್ಕಂಥದ್ದು, ಇದರ ಒಂದು ಗುಡ್ಡೇನು ಸರ್? ಯಾವ ರೀತಿಯಾಗಿ ತಾವು ನಿರ್ವಹಣೆಯನ್ನು ಮಾಡ್ತಾ ಇದ್ದೀರಿ? ಸಂಸ್ಥೆಗಳು ಇಷ್ಟೊಂದು ಒಂದು ವ್ಯವಸ್ಥಿತವಾಗಿ ನಡೆಯಲು ಆ ಒಂದು ಸಹಕಾರಿ ಅಧ್ಯಕ್ಷನಿರ್ಬೋದು, ಆಡಳಿತ ಮಂಡಳಿಯರಿರ್ಬೋದು, ಈಗ ನಾನು ಒಂದು ಈ ಸಹಕಾರಿ ಸಂಸ್ಥೆಯನ್ನು ನಡೆಸಲು ನನ್ನ ಹಿಂದೆ ಇರತಕ್ಕಂಥ ಸುಮಾರು 20 ವರ್ಷಗಳವರೆಗೆ ಒಂದು ಆಡಳಿತ ಮಂಡಳಿಯವರು ನನಗೆ ಕೊಟ್ಟಂಥ ಸಹಕಾರ ಅತ್ಯಂತ ವಿಶೇಷ. ಅದರ ನಂತರ ನಮ್ಮ ಸಿಬ್ಬಂದಿಯವರ ಒಂದು ಪ್ರಾಮಾಣಿಕ ಹಾಗೂ ವ್ಯವಸ್ಥಿತವಾದ ಒಂದು ಸೇವೆ. ಇದರ ನಂತರ ನಮ್ಮ ಸಹಕಾರಿ ಸದಸ್ಯರುಗಳು ನನ್ನ ಮೇಲಿಟ್ಟಂಥ ಒಂದು ವಿಶ್ವಾಸ, ಇವೆಲ್ಲ ಅದರ ಒಂದು ಪ್ರತಿಫಲವೇ ಇವತ್ತೊಂದು ಒಂದು ಈ ಒಂದು ಸಹಕಾರ ಸಂಸ್ಥೆ ಅಥವಾ ಈ ಠೇವುದಾರರಿರ್ಬೋದು, ವ್ಯವಸ್ಥಿತವಾಗಿ ಸಾಲವನ್ನು ಮರುಪಾವತಿಸಿದಂಥ ಸಾಲಗಾರರಿರ್ಬೋದು, ಪಿಗ್ಮಿ ತುಂಬತಕ್ಕಂಥ ಪಿಗ್ಮಿ ಠೇವುದಾರರಿರ್ಬೋದು, ಎಲ್ಲ ರೀತಿಯ ಒಂದು ಈ ನಮ್ಮ ಸಹಕಾರಿ ಸಂಸ್ಥೆಯ ಸದಸ್ಯರಿರ್ಬೋದು, ಆಡಳಿತ ಮಂಡಳಿ ಇರ್ಬೋದು, ಸಿಬ್ಬಂದಿಯವರ ವರ್ಗದ ಇರ್ಬೋದು, ಇವರೆಲ್ಲರ ಒಂದು ಸಹಕಾರದಿಂದ ಮತ್ತು ನಾನು ಅಧ್ಯಕ್ಷನಾಗಿ ಒಂದು ಆ ಸಹಕಾರಿಯನ್ನು ಒಂದು ವ್ಯವಸ್ಥಿತವಾಗಿ ನಡೆಸಬೇಕು ಎಂಬ ಒಂದು ಹೆಬ್ಬಯಕೆ ಏನೇ ಈ ಒಂದು ಸಂಸ್ಥೆಯನ್ನು ಇತ್ತೊಂದು ಯಶಸ್ವಿಯಾಗಿ ಒಂದು ಇವರೆಲ್ಲರ ಸಹಕಾರ ಹಾಗೂ ನಾನು ಈ ಸಂಸ್ಥೆಯನ್ನು ಏನಾದರೂ ಒಂದು ವಿಶೇಷವಾಗಿ ಉತ್ತಮವಾಗಿ ಗುರುತು ಮಾಡಿ ಸಹಕಾರಿ ಕ್ಷೇತ್ರದಲ್ಲಿ ಇದನ್ನೊಂದು ವಿಶೇಷ ಒಂದು ಸಂಸ್ಥೆಯನ್ನು ಮಾಡಬೇಕನ್ನೋ ಒಂದು ಸಂಕಲ್ಪವೇ ಈ ಒಂದು ಸಂಸ್ಥೆ. ನಮ್ಮ ದೃಢ ಸಂಕಲ್ಪದಿಂದಾಗಿ ಎಲ್ಲರನ್ನ ಒಟ್ಟಿಗೆ ಸೇರಿಸಿಕೊಂಡು ಎಲ್ಲರ ಸಹಮತದಿಂದ ಇದನ್ನು ಮುನ್ನಡೆಸ್ತಾ ಇರತಕ್ಕಂಥದ್ದು ಈ ಸಂಸ್ಥೆ. ಇದನ್ನು ಹೊರತುಪಡಿಸಿ ನೋಡೋದಾದ್ರೆ ಪ್ರತಿಯೊಂದು ರಂಗದಲ್ಲೂ ಕೂಡ ತಾವು ತಮ್ಮ ಛಾಪನ್ನ ಮೂಡಿಸಿದ್ರೆ ಅದನ್ನು ಹೊರತುಪಡಿಸಿ ನೋಡೋದಾದ್ರೆ ತಾವು ಒಂದು ಮಾದರಿ ಕೂಡ ಆಗಿ ನಿಂತಿದ್ರಿ. ಸೊ ಆ ನಿಟ್ಟಿನಲ್ಲಿ ಈಗಿನ ಯುವ ಜನತೆಗೆ ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ? ವಿಶೇಷವಾಗಿ ಇವತ್ತಿನ ಈ ಯುವಕರು ಯುವ ಸಮೂಹ ಜನ ಒಂದು ಏನು ಹೇಳ್ಬೋ ಅಂದ್ರೆ ಈಗ ಈ ಒಂದು ದೇಶ ಸೇವದ ಜೊತೆ ಜೊತೆನೆ ಒಂದು ಯಾವುದೇ ಒಂದು ಏನು ಶಿಕ್ಷಣ ಯುವಕರು ಪಡೆದಿದ್ದಾರೋ ಅದು ಅದರ ಜೊತೆ ಜೊತೆನೆ ಶಿಕ್ಷಣದ ಜೊತೆ ಅವರಲ್ಲಿ ಒಂದು ವ್ಯಾಪಾರ ಮಾಡ್ತಾರೋ ನೌಕರಿ ಮಾಡ್ತಾರೋ ಅಥವಾ ಏನು ಸಂಸ್ಥೆಗಳು ನಡೆಸ್ತಾರೋ ಯಾವ್ದು ನಡೆಸ್ತಾರೋದು ದೃಢ ಸಂಕಲ್ಪ ಅವರಲ್ಲಿ ಇರಬೇಕು, ನಾನು ಮಾಡ್ತೀನಿ ಅನ್ನೋದು. ಯಾವುದಾದ್ರೂ ಯುವಕರಲ್ಲಿ ಮೊದಲಿಗೆ ಎಲ್ಲ ತಾನಾಗೆ ಸಿಗಲ್ಲ, ಆ ಒಂದು ಕೊಟ್ಟಂಥ ಅವ್ರ ಹಿರಿಯರಿರ್ಬೋದು ಅಥವಾ ಈ ಒಂದು ಇದಿರ್ಬೋದು ಯಾರು ಕೊಟ್ಟಾರೋ ಅದು ಆ ಒಂದು ವ್ಯವಸ್ಥೆಯಲ್ಲಿ ಅದನ್ನು ನಾನು ನಡೆಸ್ತೀನೋ ಒಂದು ಯುವಕರಲ್ಲಿ ಮೂಡಬೇಕು, ಛಲ ಬರಬೇಕು,
ಮತ್ತು ಒಂದು ಈ ಭಾರತ ದೇಶಕ್ಕೆ ನಾನು ಏನಾದರೂ ಒಂದು ದೊಡ್ಡ ಕೊಡುಗೆ ಕೊಡಬೇಕು ಅಂಥವ್ರಿರಲಿ, ಮತ್ತು ಅದರ ಜೊತೆ ಜೊತೆ ಒಂದು ಸಾಮಾಜಿಕ ಕೆಲಸ ಮಾಡೋದಿರಲಿ, ಯಾವ ಒಂದು ಕೆಲಸ ಮಾಡಬೇಕಂತ ಯುವಕರಲ್ಲಿ ನಾನು ಇವತ್ತು ಹೇಳ್ತೀನಿ. ಅಂದರೆ ದೇಶ ನನಗೇನು ಕೊಟ್ಟಿದ್ದೇನಕ್ಕಿಂತ ನಾನು ದೇಶಕ್ಕೆ ಏನಾದರೂ ಕೊಡಬೇಕು ಅಂತ ಭಾವನೆಯನ್ನು ಇಟ್ಕೊಂಡು ಕೆಲಸ ಮಾಡಬೇಕು ಯುವಕರು ಅಂತ. ಆ ಒಂದು ವ್ಯಕ್ತಿತ್ವ ವಿಶೇಷತೆ ಇವತ್ತಿನ ಯುವಕರಲ್ಲಿ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಅವರು ಎಲ್ಲ ಕ್ಷೇತ್ರಗಳಲ್ಲಿರ್ಬೋದು, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಶಿಕ್ಷಣ ಕ್ಷೇತ್ರದಲ್ಲಿ ಯುವಕರು ಮುಂದೆ ಬರಬೇಕು, ಒಳ್ಳೆ ಒಂದು ವಿಚಾರದೊಂದಿಗೆ ಅವ್ರು ಮುನ್ನುಗ್ಗಬೇಕು. ಒಳ್ಳೆಯದು ಸರ್, ಒಳ್ಳೆಯದು, ಒಳ್ಳೆಯ ವಿಚಾರ. ಇದನ್ನು ಹೊರತುಪಡಿಸಿ ನೋಡೋದಾದ್ರೆ ಈಗ ತಮ್ಮ ಸಹಕಾರ್ಯ ಮುಂದಿನ ಯೋಜನೆಗಳೇನೇನು ಸರ್? ಇದು ಶ್ರೀ ಮಹಾವೀರ ಮಲ್ಟಿಪರ್ಪಸ್ ಸವಾರ್ ಸಹಕಾರಿಯು ಪ್ರಾರಂಭವಾಗಿ ಸುಮಾರು ಇವತ್ತಿಗೆ 20 ವರ್ಷಗಳ ಅವಧಿ, 21 ವರ್ಷಗಳ ಈ ವರ್ಷ ಪ್ರಾರಂಭವಾಗಿದ್ದರೆ ಈಗಾಗಲೇ ಸುಮಾರು ಒಂದು 200 ಕೋಟಿಗಳಷ್ಟು ಠೇವು ಹೊಂದಿ ಸುಮಾರು 120 ಕೋಟಿಗಳಷ್ಟು ಒಂದು ಸಾಲ ವಿತರಿಸುವ ಮುಖಾಂತರ, ಸುಮಾರು 400 ಕೋಟಿಗಳಷ್ಟು ಒಂದು ಬೃಹತ್ ವ್ಯವಹಾರ ಮಾಡುವ ಮುಖಾಂತರ, ಪ್ರಧಾನ ಕಚೇರಿಯನ್ನು ಒಳಗೊಂಡು 13 ಶಾಖೆಗಳನ್ನು 2 ಜಿಲ್ಲೆಗೆ ಕಾರ್ಯವ್ಯಾಪ್ತಿ, ಬೆಳಗಾವಿ ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆಗೆ ಈ ಒಂದು ಸಹಕಾರಿ ಕಾರ್ಯವ್ಯಾಪ್ತಿ ಇರೋದರಿಂದ ಸುಮಾರು ಸಹಕಾರಿ ಒಂದು ಸಂಸ್ಥೆಯಲ್ಲಿ 130 ಸಿಬ್ಬಂದಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 13 ಶಾಖೆಗಳಲ್ಲಿ ಸುಮಾರು 6 ಕಟ್ಟಡಗಳು ಸ್ವಂತ ಕಟ್ಟಡಗಳು ಹೊಂದಿದ್ದರು, ಮತ್ತು ಈಗಾಗಲೇ ವಿಶೇಷವಾಗಿ ಗ್ರಾಹಕರಿಗೆ ಸುಮಾರು 2008 ಇಲ್ಲಿಯವರೆಗೆ ಸಂಪೂರ್ಣ ಎಲ್ಲ ಶಾಖೆಗಳು ಗಣಕೀಕೃತಗೊಂಡಿದ್ದು 5 ಶಾಖೆಗಳಲ್ಲಿ ಈ ಸ್ಟಾಂಪ್ ಸೇವೆಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಧಾರವಾಡ, ಇದು ಕಿತ್ತೂರು ಇರ್ಬೋದು, ಪಾರ್ಶ್ವಾಡ ಇರ್ಬೋದು, ಪ್ರಧಾನ ಕಚೇರಿ ಇರ್ಬೋದು, ಹಿಡ್ಕಲ್ ಡಾಬ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಈ ಸ್ಟಾಂಪ್ ಒಂದು ಸೇವೆಯನ್ನು ನೀಡ್ತಾ ಇದ್ದೀವಿ. ಈಗ ಮುಂದಿನ ಯೋಜನೆಗಳು ನಮ್ಮ ಸಹಕಾರಿ ವತಿಯಿಂದ ಧಾರವಾಡ, ಬೆಳಗಾವಿ ಜಿಲ್ಲೆಯ ಕಾರ್ಯವ್ಯಾಪ್ತಿ ಜೊತೆ ಜೊತೆಗೆ ಬಾಗಲಕೋಟೆ ಜಿಲ್ಲೆಗೆ ಒಂದು ಕಾರ್ಯವನ್ನು ಮುಂದುವರಿಸಬೇಕು ಅಂತ ಮೊನ್ನೆ ನಡೆದ ಸರ್ವಸಾಧಾರಣ ಸಭೆಯಲ್ಲಿ ಒಂದು ವಿಶೇಷ ಪ್ರಸ್ತಾವನೆಯನ್ನು ಮಾಡಿದಾಗ ಸರ್ವಸಾಧಾರಣ ಸಭೆ ಒಪ್ಪಿಗೆ ನೀಡಿದರೆ ಈಗ ಬರುವ ಕಾರ್ಯವ್ಯಾಪ್ತಿಯು ನಮ್ಮದು ಬಾಗಲಕೋಟೆ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಧಾರವಾಡ ಜಿಲ್ಲೆ ಆಗ್ತಿದ್ದಾರೆ. ಇದರ ಜೊತೆ ಜೊತೆಗೆ ಇನ್ನುಳಿದಂಥ ಎಲ್ಲ ನಮ್ಮ ಈ ಶಾಖೆಗಳನ್ನು 6 ಕಟ್ಟಡ ಸ್ವಂತ ಇರೋದ್ರ ಜೊತೆ ಜೊತೆ ಎಲ್ಲ ಶಾಖೆಗಳನ್ನು ಸ್ವಂತ ಕಟ್ಟಡ ಮಾಡಬೇಕು. ಅದರ ಜೊತೆ ಜೊತೆ ಈ ಕೋರ್ ಬ್ಯಾಂಕಿಂಗ್, 13 ಶಾಖೆಗಳಲ್ಲಿ ಕೋರ್ ಬ್ಯಾಂಕಿಂಗ್ ಅಂದರೆ ಯಾವ ಗ್ರಾಹಕರಿಗೆ ತೊಂದರೆ ಆಗಬಾರ್ದು, ಅವರಿಟ್ಟಂಥ ಈ ಠೇವಣಿ ಇರ್ಬೋದು, SB ಖಾತೆ ಇರ್ಬೋದು, ಇಲ್ಲಿಟ್ಟರೆ ನನ್ನ ಧಾರವಾಡ ದೂರಿನ ಧಾರವಾಡ ಶಾಖೆಯಲ್ಲಿ ಅವರಿಗೆ ಇಮಿಡಿಯೇಟ್ ಆಗಿ ದುಡ್ಡು ಸಿಗುವಂಥ ವ್ಯವಸ್ಥೆಯನ್ನು ಕೋರ್ ಬ್ಯಾಂಕಿಂಗ್ ಮಾಡಬೇಕು ಅನ್ನೋದ್ರಿ. ಇದರ ಜೊತೆ ಜೊತೆಗೆ ಇನ್ನೂ ಒಂದು ಹೆಚ್ಚಿನ ಶಾಖೆಗಳನ್ನ ತೆರೆದು ಸದಸ್ಯರಿಗೆ ಅನುಕೂಲ ಮಾಡಿಕೊಂಡು ಹೋಗಬೇಕನ್ನ ಒಂದು ಉದ್ದೇಶವನ್ನ ಇಟ್ಕೊಂಡಿದ್ದೀವಿ. ನೋಡಿ, ಒಳ್ಳೇದು ಸರ್. ತಮ್ಮ ಅಭಿಲಾಷೆಯಂತೆ ತಮ್ಮ ಸಹಕಾರಿ ಎಲ್ಲ ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿರಲಿ, ರಾಜ್ಯ ದೇಶವ್ಯಾಪಿ ಹರಡಲಿ ಅಂತಕ್ಕಂತಹ ಒಂದು ಅಭಿಲಾಷೆಯನ್ನ ವ್ಯಕ್ತಪಡಿಸ್ತಾ ತಾವು ಇಷ್ಟೊತ್ತು ನಮ್ಮ ಒಂದು ವಾಹಿನಿಗೆ ಬಂದು ತಮ್ಮ ಮನನಾಳದ ಮಾತುಗಳನ್ನು ನಮ್ಮ ವಾಹಿನಿಯ ಮುಖಾಂತರ ಎಲ್ಲ ಜನರಿಗೆ, ಯುವಜನರಿಗೆ ತಿಳಿಸಿದ್ದಕ್ಕಾಗಿ ನಮ್ಮ ವಾಹಿನಿಯ ಪರವಾಗಿ ತಮಗೆ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೊಮ್ಮೆ ತಮಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೇನೆ. ಈ ಒಂದು ವಿಶೇಷವಾದ ಸಂದರ್ಶನದಲ್ಲಿ ನಾನು ಆತ್ಮೀಯವಾಗಿ ಆಮಂತ್ರಿಸಿ ವಿಶೇಷವಾಗಿ ಸಂದರ್ಶನ ಮಾಡುವ ಮುಖಾಂತರ ನನ್ನ ಆತ್ಮೀಯರು, ನನ್ನ ಸಂಸ್ಥೆಗಳ ಮಾರ್ಗದರ್ಶಿ ಆದ ಸತ್ಯಂ TV ಮುಖ್ಯಸ್ಥರು ಆದ ಅಶೋಕಣ್ಣ ಪಾಟೀಲ್ರವರು ಹಾಗೂ ಅನಿಲ್ ಪಾಟೀಲ್ ಅವರು ಹಾಗೂ ಇನ್ನುಳಿದಂತೆ ಈ ಒಂದು ಸತ್ಯಂ TV ಎಲ್ಲ ಸಿಬ್ಬಂದಿಗೂ ನನ್ನ ಅನಂತ ಅನಂತ ಧನ್ಯವಾದ. ನಮಸ್ಕಾರ ಸರ್. ನಮಸ್ಕಾರ.